ಪ್ರತಿಯೊಬ್ಬರು ಮೇಲೂ ಈಗೇನು ಯಾರ್ಯಾರು ನೋಡ್ತಿದ್ದಾರೋ ಅವ್ರ ಮೇಲೆ ಡಿಪೆಂಡ್ ನಾವು. ಅಂದರೆ ನಾವು ಗ್ರೌಂಡ್ ವರ್ಕು, ಮಾರ್ಕೆಟಿಂಗ್ ಏನೇನು ಮಾಡೋಕ್ಕೆ ಸಾಧ್ಯತೆ ಎಲ್ಲನೂ ಮಾಡಾಯಿತು. ಇವಾಗ ಪ್ರೇಕ್ಷಕರು ಏನು ಶೋಗಳನ್ನ ನೋಡ್ತಿದ್ದಾರೆ ಅವ್ರ ಮೇಲೆ ಡಿಪೆಂಡ್ ಆಗ್ತಿದ್ದೀವಿ. ನೀವುಗಳು ಅದನ್ನು ತೊಗೊಂಡೋಗಿ ಎಲ್ಲರನ್ನ ತಲುಪಿಸಿ, ಸಾಧ್ಯ ಆದಷ್ಟು ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಸುಮಂತಳ ಬರೀರಿ. ಅದ್ರ ಬಗ್ಗೆ ನಾನೇನು ಒಳ್ಳೆಯದನ್ನೇ ಬರೀಬೇಕು ಅಂತ ಕೇಳಲ್ಲ. ನಿಮ್ಗೆ ಏನು ಅನ್ನಿಸ್ತೋ ಅದನ್ನು ಬರೀರಿ, ಬರೆಯೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಏನು ಮ್ಯಾಚ್ ಬಗ್ಗೆ ಒಳ್ಳೆ ಒಪಿನಿಯನ್ ಬಂದಿದೆ ನಾವು ನೋಡೋದಾಗೆ ಅದನ್ನು ದಾಟಿ ಅದ್ರ ಚೈನ್ಸ್ ಸರ್ ಪಾರ್ಟ್ ಟು ಕೇಳ್ತಿದ್ದಾರೆ ಎಲ್ಲ. ಯಾವಾಗ ಪ್ಲಾನ್? ಇದು ಈಗ ನೋಡಿ ಅಲ್ಲಲ್ಲಿ ಇದೆ ಶೋಗಳು, ಮತ್ತು ತುಂಬ ಒಳ್ಳೆ ಟೈಮಲ್ಲಿ ಏನಿಲ್ಲ. ಇದು ನಮಗೆ ಕೊಟ್ಟಿರೋ ಶೋಗಳು ಫಿಲ್ ಆಗಿ ಎಲ್ಲರಿಗೂ ಅವರು ಇರೋ ಜಾಗಕ್ಕೆ ಸಿಗುವಂಥ ಥಿಯೇಟ್ರ್ಗಳು ಸಿಕ್ಕಿ, ಸಂಜೆ ಪ್ರೈಮ್ ಶೋಗಳು ಸಿಕ್ಕಿ, ಅದೆಲ್ಲ ಆಗಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತಲ್ವಾ, ಅವತ್ತಿನ ದಿನ ಕುತ್ಕೊಂಡು ಮಾತಾಡೋಣ. ಸೆಕೆಂಡ್, ಒಬ್ಬ ನಿರ್ದೇಶಕನಾಗಿ ಇವತ್ತು ಅಂದರೆ ಸಾಕಷ್ಟು ಕೆಲಸ ಮಾಡಿದ್ದೀರಿ ನೀವು, ಬಟ್ ಇದು ನಿಮ್ಮ ಕೂಸು, ಇದನ್ನು ಜನ ರಿಸೀವ್ ಮಾಡ್ತಿರುವಂಥ ರೀತಿ ನೋಡಿ ನಿಮ್ಗೆ ಎಷ್ಟು ಖುಷಿ ಆಗ್ತದೆ? ಆಬ್ವಿಯಸ್ಲಿ ತುಂಬ ಹೆಮ್ಮೆ ಅನ್ನಿಸ್ತಿದೆ, ಖುಷಿ ಆಗ್ತಿದೆ. ಯಾಕಂದ್ರೆ ನಾನು ಈ ಭಗತ್ ಅನ್ನೋ ಹುಡುಗನ ನಾನು ಕೊಟ್ಟಿದ್ದೀನಿ, ನನ್ನನ್ನು ನಾನು ತಂದು ಒಳಗೆ ನಿಂತ್ಕೊಳ್ಳೋದ್ರ ಜೊತೆಗೆ ಇವನು ಜೊತೇಲಿ ಕರ್ಕೊಂಬಂದಿದ್ದೀನಿ. ಶ್ವೇತಾ ಅನ್ನೋ ಅದ್ಭುತವಾದ ಪ್ರತಿಭೆ, ಅವರು ನನ್ನ ಆಸೆ ಪಟ್ಟು ಕ್ಲೋಸಪ್ಗಳನ್ನ ಇಟ್ಟು ನೋಡಿದ್ದೀನಿ, ಕಣ್ಣಲ್ಲೇ ಆ್ಯಕ್ಟ್ ಮಾಡಿದ್ದಾರೆ, ಮಾತುಕೊಂಡಿದ್ದರು. ಈ ನಮ್ಮ ಪೂರ್ಣ ಸರು ಅದ್ಭುತವಾದ ಮ್ಯೂಸಿಕ್ ಡೈರೆಕ್ಟ್ರು, ಅವ್ರನ್ನ ಹೆಂಗೋ ಈ ಸಿನಿಮಾದೊಳಗೆ ಹಾಕೊಂಬಂದು ಅವರು ತಮ್ಮಂತಾವು ತೊಡಗಿಸ್ಕೊಂಡು ಎಲ್ಲವನ್ನೂ ಇದಕ್ಕೆ ಸಮರ್ಪಿಸ್ಕೊಳ್ಳೋ ಥರ ಒಂದು ಕತೆನ ನಾನು ಅವ್ರಿಗೆ ಕೊಟ್ಟು ಒಂದು ಸಿನಿಮಾ ಮಾಡಿ ತೋರಿಸಿದ್ದೀನಿ ಅನ್ನೋ ಖುಷಿ ಇದೆ ನನಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮುಂದೆ ಬನ್ನಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.